ವಂದನೆಗಳನ್ನು ಸಲ್ಲಿಸುತ್ತೇನೆ. ಇದೇ ತಿಂಗಳ ಅಕ್ಟೋಬರ್ ದಿನಾಂಕ 17 ರಿಂದ ನವೆಂಬರ್ ದಿನಾಂಕ 6 ರವರೆಗೆ 21 ದಿವಸಗಳ ಉಪವಾಸ ಪ್ರಾರ್ಥನೆ ನಡೆಯಲಿದೆ. ಶಕ್ತಿಯುತವಾದ ಆರಾಧನೆ, ಬಲವಾದ ದೇವ ವಾಕ್ಯ ಪ್ರಕಟಣೆ ಮತ್ತು ದೇಶಕ್ಕಾಗಿ, ದೇಶಕ್ಷೇಮಕ್ಕಾಗಿ, ದೇವ ಜನರ ಕ್ಷೇಮಕ್ಕಾಗಿ, ಸಭೆಗಳಲ್ಲಿ ಉಜ್ಜೀವನಕ್ಕಾಗಿ ಬಲವಾದ ಪ್ರಾರ್ಥನೆ ವಿಜ್ಞಾಪನೆಗಳು ನಡೆಯಲಿದೆ. ಮಾತ್ರವಲ್ಲದೆ ಎಲ್ಲಾ ವಿಧವಾದ ಸಮಸ್ಯೆಗಳಲ್ಲಿ ಬಾಧೆಪಡುವವರಿಗಾಗಿ, ರೋಗಗಳಲ್ಲಿರುವವರಿಗಾಗಿ, ಸಮಸ್ಯೆಗಳಲ್ಲಿರುವವರಿಗಾಗಿ, ದೆವ್ವಗಳಿಂದ ಪೀಡಿಸಲ್ಪಡುವವರಿಗಾಗಿ ಪ್ರಾರ್ಥಿಸಲಾಗುವುದು. ಬನ್ನಿ, ಭಾಗವಹಿಸಿ. ದೇವರು ನಿಮಗೋಸ್ಕರ ಸಿದ್ಧ ಮಾಡಿರುವ ಅದ್ಭುತಗಳನ್ನ ಹೊಂದಿಕೊಳ್ಳಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕರ್ತನಲ್ಲಿ ಪ್ರೀತಿಯ ದೇವ ಮಕ್ಕಳೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇದೇ ತಿಂಗಳ ಅಕ್ಟೋಬರ್ ದಿನಾಂಕ 17 ರಿಂದ ನವೆಂಬರ್ ದಿನಾಂಕ 6 ರವರೆಗೆ 21 ದಿವಸಗಳ ಉಪವಾಸ ಪ್ರಾರ್ಥನೆ ನಡೆಯಲಿದೆ. ಶಕ್ತಿಯುತವಾದ ಆರಾಧನೆ, ಬಲವಾದ ದೇವ ವಾಕ್ಯ ಪ್ರಕಟಣೆ ಮತ್ತು ದೇಶಕ್ಕಾಗಿ, ದೇಶಕ್ಷೇಮಕ್ಕಾಗಿ, ದೇವ ಜನರ ಕ್ಷೇಮಕ್ಕಾಗಿ, ಸಭೆಗಳಲ್ಲಿ ಉಜ್ಜೀವನಕ್ಕಾಗಿ ಬಲವಾದ ಪ್ರಾರ್ಥನೆ ವಿಜ್ಞಾಪನೆಗಳು ನಡೆಯಲಿದೆ. ಮಾತ್ರವಲ್ಲದೆ ಎಲ್ಲಾ ವಿಧವಾದ ಸಮಸ್ಯೆಗಳಲ್ಲಿ ಬಾಧೆಪಡುವವರಿಗಾಗಿ, ರೋಗಗಳಲ್ಲಿರುವವರಿಗಾಗಿ, ಸಮಸ್ಯೆಗಳಲ್ಲಿರುವವರಿಗಾಗಿ, ದೆವ್ವಗಳಿಂದ ಪೀಡಿಸಲ್ಪಡುವವರಿಗಾಗಿ ಪ್ರಾರ್ಥಿಸಲಾಗುವುದು. ಬನ್ನಿ, ಭಾಗವಹಿಸಿ. ದೇವರು ನಿಮಗೋಸ್ಕರ ಸಿದ್ಧ ಮಾಡಿರುವ ಅದ್ಭುತಗಳನ್ನ ಹೊಂದಿಕೊಳ್ಳಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೀತಿಯ ದೇವ ಮಕ್ಕಳೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇದೇ ತಿಂಗಳ ಅಕ್ಟೋಬರ್ ದಿನಾಂಕ 17 ರಿಂದ ನವೆಂಬರ್ ದಿನಾಂಕ 6 ರವರೆಗೆ 21 ದಿವಸಗಳ ಉಪವಾಸ ಪ್ರಾರ್ಥನೆ ನಡೆಯಲಿದೆ. ಶಕ್ತಿಯುತವಾದ ಆರಾಧನೆ, ಬಲವಾದ ದೇವ ವಾಕ್ಯ ಪ್ರಕಟಣೆ ಮತ್ತು ದೇಶಕ್ಕಾಗಿ, ದೇಶಕ್ಷೇಮಕ್ಕಾಗಿ, ದೇವ ಜನರ ಕ್ಷೇಮಕ್ಕಾಗಿ, ಸಭೆಗಳಲ್ಲಿ ಉಜ್ಜೀವನಕ್ಕಾಗಿ ಬಲವಾದ ಪ್ರಾರ್ಥನೆ ವಿಜ್ಞಾಪನೆಗಳು ನಡೆಯಲಿದೆ. ಮಾತ್ರವಲ್ಲದೆ ಎಲ್ಲಾ ವಿಧವಾದ ಸಮಸ್ಯೆಗಳಲ್ಲಿ ಬಾಧೆಪಡುವವರಿಗಾಗಿ, ರೋಗಗಳಲ್ಲಿರುವವರಿಗಾಗಿ, ಸಮಸ್ಯೆಗಳಲ್ಲಿರುವವರಿಗಾಗಿ, ದೆವ್ವಗಳಿಂದ ಪೀಡಿಸಲ್ಪಡುವವರಿಗಾಗಿ ಪ್ರಾರ್ಥಿಸಲಾಗುವುದು. ಬನ್ನಿ, ಭಾಗವಹಿಸಿ. ದೇವರು ನಿಮಗೋಸ್ಕರ ಸಿದ್ಧ ಮಾಡಿರುವ ಅದ್ಭುತಗಳನ್ನ ಹೊಂದಿಕೊಳ್ಳಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕರ್ತನಲ್ಲಿ ಪ್ರೀತಿಯ ದೇವ ಮಕ್ಕಳೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನ ಸಲ್ಲಿಸುತ್ತೇನೆ. ಇದೇ ತಿಂಗಳ ಅಕ್ಟೋಬರ್ ದಿನಾಂಕ 17 ರಿಂದ ನವೆಂಬರ್ ದಿನಾಂಕ 6 ರವರೆಗೆ 21 ದಿವಸಗಳ ಉಪವಾಸ ಪ್ರಾರ್ಥನೆ ನಡೆಯಲಿದೆ. ಶಕ್ತಿಯುತವಾದ ಆರಾಧನೆ, ಬಲವಾದ ದೇವ ವಾಕ್ಯ ಪ್ರಕಟಣೆ ಮತ್ತು ದೇಶಕ್ಕಾಗಿ, ದೇಶಕ್ಷೇಮಕ್ಕಾಗಿ, ದೇವ ಜನರ ಕ್ಷೇಮಕ್ಕಾಗಿ, ಸಭೆಗಳಲ್ಲಿ ಉಜ್ಜೀವನಕ್ಕಾಗಿ ಬಲವಾದ ಪ್ರಾರ್ಥನೆ ವಿಜ್ಞಾಪನೆಗಳು ನಡೆಯಲಿದೆ. ಮಾತ್ರವಲ್ಲದೆ ಎಲ್ಲಾ ವಿಧವಾದ ಸಮಸ್ಯೆಗಳಲ್ಲಿ ಬಾಧೆಪಡುವವರಿಗಾಗಿ, ರೋಗಗಳಲ್ಲಿರುವವರಿಗಾಗಿ, ಸಮಸ್ಯೆಗಳಲ್ಲಿರುವವರಿಗಾಗಿ ಪ್ರಾರ್ಥಿಸಿಕೊಳ್ಳೋಣ. ಕರ್ತನ ಸಾನ್ನಿಧ್ಯದಲ್ಲಿ ಎಲ್ಲರೂ ಸ್ತೋತ್ರ, ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಕಣ್ಣುಗಳನ್ನು ಮುಚ್ಚಿ, ಯೇಸು ರಾಜ ನಿನಗೆ ಸ್ತೋತ್ರ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಹೃದಯಗಳನ್ನು ತೆರೆದು, ದೇವಾದಿ ದೇವನು ಕರ್ತಾದಿ ಕರ್ತನಾಗಿರುವಂಥ ನಮ್ಮ ರಕ್ಷಕನ ಒಡೆಯನಾಗಿರುವ ಯೇಸುವಿನ ಸಾನ್ನಿಧ್ಯದಲ್ಲಿ
ಆರಾಧಿಸೋಣ. ಹಾಲೆಲೂಯಾ. ಈ ದಿನ ಸಭೆಯು ಮಾಡುತ್ತಾ ಇರುವಂಥ ಉಪವಾಸ ಪ್ರಾರ್ಥನೆಗಳ 14ನೆಯ ದಿವಸವು ಮಾತ್ರವಲ್ಲ, ದೇವರು ನಮಗೆ ಕೊಟ್ಟಿರುವಂಥ ಈ ಪವಿತ್ರ ಪುನರುತ್ಥಾನದ ಆರಾಧನೆಯಲ್ಲಿಯೂ ಸಹ ನಾವಿದ್ದೇವೆ. ಯೇಸಯ್ಯ, ದೇವರ ಕಾರ್ಯಗಳನ್ನು ನಾವು ಆಶಿಸುತ್ತಾ ಎದುರು ನೋಡುತ್ತಾ ಪ್ರಾರ್ಥಿಸೋಣ. ಮನಪೂರ್ವಕವಾಗಿ ದೇವರನ್ನು ಹುಡುಕೋಣ. ಯಾಕಂದರೆ ಹುಡುಕುವವರಿಗೆ ನಾನು ಸಿಗುತ್ತೇನೆ ಎಂದು ಹೇಳಿರುವ ದೇವರು ನಮ್ಮ ದೇವರು. ಯೇಸುವೇ ಸ್ತೋತ್ರ. ಬಾಯಾರಿದ ಜಿಂಕೆಯು ನೀರಿನ ತೊರೆಗಳಿಗಾಗಿ ಹೇಗೋ ಹಾಗೆ ನನ್ನ ಆತ್ಮವು, ನನ್ನ ಪ್ರಾಣವು, ನನ್ನ ಜೀವವು ದೇವರ ಸನ್ನಿಧಿಗಾಗಿ ಓಡುತ್ತಾ ಇದೆ ಎಂದು ಕೀರ್ತನಾಕಾರನು ಹೇಳಿದಂತೆ ನಾವು ಕರ್ತನನ್ನು ಪ್ರಾರ್ಥಿಸೋಣ. ಹಾಲೆಲೂಯ. ಎಲ್ಲರೂ ಕರ್ತನ ಸನ್ನಿಧಿಯಲ್ಲಿ ಆರಾಧಿಸೋಣ. ಮಹಿಮೆ ಯೇಸಯ್ಯ, ಮಹಿಮೆ ಯೇಸಯ್ಯ. ಹಾಲೆಲೂಯ, ಹಾಲೆಲೂಯ. Hallelujah, hallelujah. Thank you, Yesaya. Ellar utsahadinda aradhisona. Mahime Yesuve. Parlokada tandeyada devare. ನಿನ್ನ ಪವಿತ್ರ ಈ ಪುನರುತ್ಥಾನ ದಿನದಲ್ಲಿ 14ನೇ ದಿವಸದ ಉಪವಾಸ ಪ್ರಾರ್ಥನೆಯು ನಾವು ಸೇರಿದ್ದೇವೆ. ನಿನ್ನೆ ದೇವರು, ಇಂದು ನಮ್ಮ ದೇವರಾಗಿದ್ದೀರಿ. ಆದರೆ ನಿನ್ನೆಗಿಂತಲೂ ಹೆಚ್ಚಿನ ಅಭಿಷೇಕವನ್ನು ಎದುರು ನೋಡುತ್ತಿದ್ದೇವೆ. ನಿನ್ನೆಗಿಂತಲೂ ಬಹು ಪರಾಕ್ರಮ ಮತ್ತು ಅಪ್ರಮೇಯ ಕಾರ್ಯಗಳನ್ನು ಎದುರು ನೋಡುತ್ತೇವೆ. ನೀವು ಅದ್ಭುತಗಳನ್ನು ಮಾಡುವ ದೇವರು, ದೇವರೇ ಮಾನಸಾಂತರಗಳನ್ನುಂಟು ಮಾಡುವ ದೇವರು, ಪಾಪಿಯ ಹೃದಯಗಳನ್ನು ಬದಲಾಯಿಸುವ ದೇವರು. ಹಾಲೆಲೂಯಾ. ದೇವಾದಿ ದೇವನೇ ಆರಾಧನೆಯನ್ನು ಆಶೀರ್ವದಿಸಪ್ಪ. ಹಾಡುಗಳಲ್ಲಿ ನೀವು ಮಹಿಮೊಂದಪ್ಪ. ದೇವರೇ, ನಿನ್ನ ಚಲನೆಯು ನಮ್ಮನ್ನು ಆವರಿಸಲಿ. ನಿಮ್ಮ ತೇಜೋಮಯವಾದ ದೃಷ್ಟಿ ಪ್ರತಿಯೊಬ್ಬರ ಮೇಲೆ ಇಳಿಯಲಿ, ಪ್ರತಿಯೊಬ್ಬರ ಮೇಲೆ ಬೀಳಲಿ. ಉರಿಯುವ ನಾಲಿಗೆಗಳಂತಿರುವ ಆ ಬೆಂಕಿ ಅಭಿಷೇಕವು ಇಲ್ಲಿ ಕುಂತಿರುವ ಒಬ್ಬೊಬ್ಬರ ಮೇಲೆ ಕೂತುಕೊಳ್ಳಲಿ. ಸಭೆಯು ನಿನ್ನನ್ನು ಆರಾಧಿಸುವಾಗ ಪಟ್ಟಣಗಳಲ್ಲಿ ಉಜ್ಜೀವ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಸೈತಾನನ ಕತ್ತಲೆಯ ಶಕ್ತಿಗಳ ಕೋಟೆಗಳು ಬಿದ್ದು ಹೋಗಲಿ. ದೇವರೇ, ಈ ಆರಾಧನೆಯಲ್ಲಿ ಭಾಗವಹಿಸುತ್ತಿರುವ ಪ್ರತಿಯೊಬ್ಬರನ್ನ ಆಶೀರ್ವದಿಸು. ಮಹಿಮೆ ನಿನಗೇ ಸಲ್ಲಿಸುತ್ತವೆ ದೇವರ. ಯಾವುದೇ ರೀತಿಯಲ್ಲಿ ಅಡಚಣೆಗಳು ಇಲ್ಲಿ ಉಂಟಾಗದ ಹಾಗೆ ನಾವು ನಿಮ್ಮನ್ನೇ ಬೇಡಿಕೊಳ್ಳುತ್ತೇವೆ. ಮಹಿಮೆ, ಘನತೆ, ಪ್ರಭಾವಗಳು ಎಲ್ಲ ನಿಮಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಹಾಲೆಲೂಯಾ. ನಮ್ಮ ಹಾಡಿನ ಪುಸ್ತಕದಿಂದ 143ನೆಯ ಹಾಡು,
ದೇವ ಸೇವಕರಾಗಿರುವಂತ ರಾಜ್ಬಾಬು ಅವರ ಗೀತೆಯನ್ನು ಹಾಡಿಕೊಳ್ಳೋಣ. ಆಶಯವು ನೀವೇ, ಆಧಾರಂ ನೀವೇ ಎನ್ನುವಂತ ಆಶಯಮು ನೀವೇ ಆಧಾರಂ ನೀವೇ ಆದರಣ ನೀವೇ ಆಶಯಮು ನೀವೇ ಆಧಾರಂ ಆಶ್ರಯಮು ನೀವೇ ಆಶ್ರಯಮೋ ನೀವೇ
ಚಪ್ಪಾಳೆ ತಟ್ಟುತ್ತ ಜೀವಿಂಚಿ ಸಿಲುವಲೋ ನೀತೋ ಮರಣಿಂಚಿ ಆಶಯಮು ನೀವೇ ನಾಧಾರಂ ನೀವೇ ನಾಧರಣ ನೀವೇ ಆಶಯಮು ಪ್ರಭುವಾ
ప్రత్యక్షమైనప్పుడు ప్రభువా ఆశయము నీవే ఎల్లరు చెప్పాడు ఆధారం నీవే నా ఆదరణ నీవే ఆశయము ಎದ್ದಿಂತುಕೊಂಡು ಕರ್ತನನ್ನ ಇನ್ನೊಂದು ಹಾಡಾಡಿ ಆರಾಧಿಸೋಣ. ಸ್ತೋತ್ರ
ಯೇಸುವಿನ ನಾಮದಲ್ಲಿ ಇರುವ ಶಕ್ತಿ ಯೇಸುವಿನ ರಕ್ತದಲ್ಲಿ ಅದು 2000 ವರ್ಷಗಳ ಕಡೆಗೆ ಸುರಿಸಲ್ಪಟ್ಟ ರಕ್ತದಲ್ಲಿರುವ ಶಕ್ತಿ ಆಮೆನ್ ಹಲ್ಲೆಲೂಯಾ ಯೇಸುವಿನ ಪುನರುತ್ಥಾನದಲ್ಲಿರುವ ಶಕ್ತಿ ಇವತ್ತಿಗೂ ಕಡಿಮೆ ಆಗಿಲ್ಲ ಕಡಿಮೆ ಆಗುವುದೂ ಇಲ್ಲ ಹಲ್ಲೆಲೂಯಾ ಈಗಲೂ ತನ್ನ ಪ್ರಜೆಗಳಿಗೆ ತನ್ನ ಸಭೆಗೆ ವಿರುದ್ಧವಾಗಿ ಎದ್ದೇಳುವ ಎಲ್ಲ ಲೋಕದ ಬಲವನ್ನು ಮಾಟ ಮಂತ್ರದ ಬಲವನ್ನು ಪಾತಾಳ ಲೋಕದ ಬಲವನ್ನು ಘಟ ಸರ್ಪವನ್ನು ತುಳಿದು ಜಜ್ಜಿ ಹಾಕುವ ಶಕ್ತಿ ದೇವರು ತನ್ನ ಸಭೆಗೆ ಕೊಟ್ಟಿದ್ದಾನೆ ಹಲ್ಲೆಲೂಯಾ ಹಲ್ಲೆಲೂಯಾ ಯೇಸಪ್ಪ ನಿನ್ನ ನಾಮದಲ್ಲಿ ಇರುವಂತಹ ಹಾಡು ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ ಪುನರುದ್ಧಾನ ಶಕ್ತಿ ಬದಲಾಗಲಿಲ್ಲ ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇಂದು ನಡೆಯುತ್ತೆ ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇಂದು ನಡೆಯುತ್ತೆ ದೆವ್ವಗಳೋಡುತ್ತೆ ನೋವು ನೀಗುತ್ತೆ ಪಾಪಗಳು ಹರಿಯೋಗುತ್ತೆ ದೆವ್ವಗಳೋಡುತ್ತೆ ನೋವು ನೀಗುತ್ತೆ ಪಾಪಗಳು ಪ್ರಭಾವವು ಕುಂದಿ ಹೋಗಲಿಲ್ಲ ಪುನರುದ್ಧಾನ ಶಕ್ತಿ ಬದಲಾಗಲಿಲ್ಲ ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ ನಾಮದಲ್ಲಿ ಅದ್ಭುತವು ಇದು ನಡೆಯುತ್ತೆ ಯೇಸಪ್ಪ ನಿನ್ನ ನಾಮದಲ್ಲಿ ಮೈಕ್ಸ್ ಎಲ್ಲ ಸೌಂಡ್ ಬರ್ತಾ ಇಲ್ಲ ಬಂದರು ನನ್ನೇಸು ಗುಣಪಡಿಸುವ ಹೇ ದುಃಖವು ವೇದನೆಯು ರೋಗವು ಬಡತನವು ಬಂದರು ನನ್ನೇಸು ಗುಣಪಡಿಸುವ ನಂಬಿಕೆ ನಮ್ಮಲ್ಲಿ ಸರಿ ಸಾಕು ದೇವರ ಮಹಿಮೆಯ ಕಾಣುವೆವು ನಂಬಿಕೆ ನಮ್ಮಲ್ಲಿ ಸರಿ ಸಾಕು ದೇವರ ಮಹಿಮೆಯ ಕಾಣುವೆವು ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ ಪ್ರಭಾವವು ಕುಂದಿ ಹೋಗಲಿಲ್ಲ ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇಂದು ನಡೆಯುತ್ತೆ ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು ಇಂದು ನಡೆಯುತ್ತೆ ಎಲ್ಲರೂ ಚಪ್ಪಾಳೆ ತಟ್ಟುತ್ತ ಶಕ್ತಿಗಳು ಈಗಲೇ ನನ್ನೇ ಮಾಡ
ದುಷ್ಟ ಶಕ್ತಿಗಳು ಈಗ ನನ್ನೇ ಸುಮುರಿದು ಹಾಕುವ ಪರಿಶುದ್ಧ ಆತ್ಮನು ನಮ್ಮಲ್ಲಿ ಇರುವಾಗ ಲೋಕವ ಪರಿಶುದ್ಧ ಆತ್ಮನು ಶಬಗಳೋಡುತ್ತೆ ನೋವು ನೀಗುತ್ತೆ ಪಾಪಗಳು ಹಾರಿ ಹೋಗುತ್ತೆ ಶಬಗಳೋಡುತ್ತೆ ನೋವು ನೀಗುತ್ತೆ ಪಾಪಗಳು ಹಾರಿ ಹೋಗುತ್ತೆ ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ ಹಲ್ಲೆಲೂಯಾ ಬದಲಾಗಲಿಲ್ಲ ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ ಸ್ತೋತ್ರ ಇಂದು ನಡೆಯುತ್ತೆ ಯೇಸಪ್ಪನ ನಾಮದಲ್ಲಿ ಅದ್ಭುತವು ಇಂದು ನಡೆಯುತ್ತೆ ಬದಲಾಗಲಿಲ್ಲ ದುಷ್ಟ ಶಕ್ತಿಯೋ ಪಾಪ
ಪಾಪದ ಜೀವಿತವೋ ಈಗಲೇ ನನ್ನೇಸು ಒಡೆದು ಹಾಕುವ ಮಾಟ ಮಂತ್ರಗಳು ದುಷ್ಟ ಶಕ್ತಿಯೋ ಈಗಲೇ ನನ್ನೇಸು ಮುರಿದು ಹಾಕುವ ದುಃಖವು ವೇದನೆಯು ರೋಗವು ಬಡತನವು ಬಂದರು ನನ್ನೇಸು ಗುಣಪಡಿಸುವ ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ ಪುನರುದ್ಧಾನ ಶಕ್ತಿ ಬದಲಾಗಲಿಲ್ಲ ಹಾಲೆಲೂಯಾ ಸ್ಥಿತಿಗತಿಗಳು ಏನಾಗಿದ್ದರೂ ಸರಿ ದೇವರ ಬಲವನ್ನು ಎಂದಿಗೂ ಕಡಿಮೆ ಮಾಡಬೇಡ ಸಹೋದರಿ ಎಲ್ಲ ಆಕಾಶದ ಕೆಳಗಿರುವ ಪ್ರತಿಯೊಂದು ದುಷ್ಟ ಸಮೂಹವನ್ನು ಮುರಿಯುವುದಕ್ಕೆ ಯೇಸುವಿನ ಪವಿತ್ರ ಪುನರುತ್ಥಾನದಲ್ಲಿ ಶಕ್ತಿ ಇದೆ ಪ್ರಭಾವವು ಕುಂದಿ ಹೋಗಲಿಲ್ಲ ಪುನರುದ್ಧಾನ ಶಕ್ತಿ ಬದಲಾಗಲಿಲ್ಲ ಹಲ್ಲೆಲೂಯಾ ತರೆ ತರ ಪುನರುದ್ಧಾನ ಶಕ್ತಿ ಪುನರುದ್ಧಾನ ಶಕ್ತಿ ಬದಲಾಗಲಿಲ್ಲ ಹಲ್ಲೆಲೂಯಾ 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 ದೇವರಾತ್ಮನು ಚಲಿಸುವಾಗ ಅರಣ್ಯವು ಮರುಭೂಮಿಯು ಕಳಕಳಿಸುವವು ಎಂದು ವಾಕ್ಯ ಹೇಳುತ್ತಾ ಇದೆ ಅರಣ್ಯವು ಮರುಭೂಮಿಯು ಸಹ ಕಳಕಳ ಎಂದು ಹೊಳೆಯುತ್ತವೆ ಯಾವಾಗಂದ್ರೆ ಅದು ದೇವರಾತ್ಮನು ಚಲಿಸುವಾಗ ಮತ್ತೆ ಒಣನೆಲವು ಉದ್ಯಾನದಂತೆ ಮಾರ್ಪಡಿಸುವ ದೇವರು ಒಣನೆಲವು ಉದ್ಯಾನದಂತೆ ಮಾರ್ಪಡಿಸುವ ದೇವರು ಅದೇ ಒಣಗಿದ ಎಲುಬಿನ ತಗ್ಗಿನಲ್ಲಿ ನಡೆದಂಥ ಕಾರ್ಯ ಒಣಗಿದ ಎಲುಬುಗಳು ಸೈನ್ಯವಾದಂತೆ ಒಣನೆಲವು ಯಹೋವನ ವನದಂತೆ ಉದ್ಯಾನ ವನದಂತೆ ಹಲ್ಲೆಲೂಯಾ ಬಾಳು ಬದುಕು ಜೀವಿತ ಎಲ್ಲವೂ ಒಣ ನೆಲದ ಹಾಗೆ ಮರುಭೂಮಿಯ ಹಾಗೆ ಬಾಡಿ ಹೋಗಿದ್ದರು ಅವುಗಳ ಮೇಲೆ ದೇವರಾತ್ಮನು ಚಲಿಸುವಾಗ ಎಲ್ಲವುಗಳನ್ನು ಬದಲಾಯಿಸುವವನು ಹಲ್ಲೆಲೂಯಾ
ಕುಂದಿದೆ ಮನವು ಕುಂದಿದೆ ಮನವು ಒಣಗಿದೆ ಶರೀರವು ಒಣಗಿದೆ ಶರೀರ ಕುಂದಿದೆ ಮನವು ಪ್ರಕಾಶಗೊಳಿಸುವಂತೆ ಮಾಡುವುದು ಕೊಂಡೇ
ಕೊಳ್ಳುವೆ ನಾನಿನ್ನನ್ನೇ ಆತುಕೊಂಡೇ ಹಲ್ಲೆಲೂಯಾ ದೇವರಾತ್ಮನು ಚಲಿಸುವುದಕ್ಕೆ ಅವಕಾಶ ಕೊಡುವ ಪರಲೋಕದ ದೇವರೇ, ಉನ್ನತವಾದ ಸಿಂಹಾಸನದಲ್ಲಿ ಆಸೀನನಾಗಿರುವ ಕರ್ತನೇ, ಪರಿಶುದ್ಧನೇ, ನಿಮ್ಮ ಪಾದಕ್ಕೆ ಸ್ತೋತ್ರ. ಈ ಆರಾಧನೆಯನ್ನ ನಿಮ್ಮ ಪಾದಕ್ಕೆ ಅರ್ಪಿಸುತ್ತೇವೆ. ಈ ದಿನದಲ್ಲಿ ಪ್ರತಿಯೊಬ್ಬರನ್ನು ಆಶೀರ್ವದಿಸು ಕರ್ತನೆ, ಪ್ರತಿಯೊಬ್ಬರನ್ನು ಬಲಪಡಿಸು ಕರ್ತನೆ. ಮಹಿಮೆ ಎಲ್ಲ ನಿಮಗೆ ಸಲ್ಲಿಸುತ್ತೇನೆ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಹಾಗೆ ನಿಂತುಕೊಳ್ಳೋಣ, ಕೀರ್ತನೆಯನ್ನು ಓದಿಕೊಳ್ಳೋಣ. ಕೀರ್ತನೆ 135:13-14 ವಚನವನ್ನು ಓದುವಾಗ ದಯಮಾಡಿ ನನ್ನ ಜೊತೆಯಲ್ಲಿ ಸೇರಿ ಓದಿ. ಕೀರ್ತನೆ 135:13-14 ವಚನ. ಯಹೋವನೇ, ನಿನ್ನ ನಾಮವು ಶಾಶ್ವತವಾದದ್ದು. ಯಹೋವನೇ, ನೀನು ತಲತಲಾಂತರಕ್ಕೂ ಸ್ಮರಿಸಲ್ಪಡುತ್ತಿ. ನಿಜವಾಗಿ ಯಹೋವನು ತನ್ನ ಪ್ರಜೆಯ ನ್ಯಾಯವನ್ನು ಸ್ಥಾಪಿಸುವನು, ತನ್ನ ಸೇವಕರನ್ನು ಕನಿಕರಿಸುವನು. ಪ್ರಾರ್ಥಿಸೋಣ. ಪರಲೋಕದ ದೇವರೇ, ಈ ಉನ್ನತವಾದ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಜೀವವುಳ್ಳ ವಾಕ್ಯಕ್ಕಾಗಿ ವಂದನೆಗಳನ್ನು ಸಲ್ಲಿಸುತ್ತೇವೆ. ನಿಜವಾಗಿಯೂ ಯಹೋವನು ತನ್ನ ಪ್ರಜೆಯ ನ್ಯಾಯವನ್ನು ಸ್ಥಾಪಿಸುವನು ಎಂದು ಹೇಳಿದಂತೆ, ನಿನ್ನ ಪ್ರಜೆಗಳ ನ್ಯಾಯವನ್ನು ಸ್ಥಾಪಿಸು. ಕೀರ್ತನೆ ದೇವರೇ 37 ಹೇಳಿದ ಹಾಗೆ, ನಿನ್ನ ನೀತಿಯು ಉದಯ ಕಾಲದ ಸೂರ್ಯನಂತೆಯೂ, ನಿನ್ನ ನ್ಯಾಯವು ಸಂಜೆಯ ಆ ಬೆಳಕಿನಂತೆಯೂ, ಮಧ್ಯಾಹ್ನದ ಒಂದು ಸೂರ್ಯನ ಪ್ರಕಾಶದಂತೆ ಪ್ರಜ್ವಲಿಸುವುದು ಎಂದು ಹೇಳಿದ ಹಾಗೆ, ನಿನ್ನ ಮಕ್ಕಳು ಯಾರು ಯಾರು ಕರ್ತನೆ ಅನ್ಯಾಯಕ್ಕೆ ಒಳಗಾಗಿ ದುಃಖ ಪಡುತ್ತಾ ವೇದನೆಯಲ್ಲಿದ್ದಾರೋ, ನಿಜವಾಗಿಯೂ ನೀವು ನಿನ್ನ ಪ್ರಜೆಗಳಿಗೆ ನ್ಯಾಯವನ್ನು ಒದಗಿಸಿ ಆಶೀರ್ವದಿಸಿ ಎಂದು ಬೇಡಿಕೊಳ್ಳುತ್ತೇವೆ. ಮಹಿಮೆ ನಿನಗೆ ಸಲ್ಲಿಸುತ್ತವೆ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಸೇವೆಗೋಸ್ಕರ ಒಂದು ಕಾಣಿಕೆ ಎತ್ತುವಾಗ ಒಂದು ಹಾಡನ್ನು ಹಾಡಿಕೊಳ್ಳೋಣ. ಕಾಣಿಕೆ ಸಮಯದಲ್ಲಿ ಜಾಯ್ಸ್ ಒಂದು ಹಾಡಾಡ್ತಾಳೆ. ನಾವು ದೇವರ ಸೇವೆಗೋಸ್ಕರ ನಮ್ಮ ಕಾಣಿಕೆಯನ್ನು ಸಮರ್ಪಿಸೋಣ. ಸ್ತೋತ್ರಂ, ಹಾಲೆಲೂಯಾ.
ಹಲ್ಲೆಲೂಯಾ. ಕಾಣಿಕೆಗೋಸ್ಕರ ನಾವು ಪ್ರಾರ್ಥಿಸೋಣ. ದೇವರ ಸನ್ನಿಧಿಯಲ್ಲಿ ನಾವು ಕಣ್ಣುಗಳನ್ನು ಮುಚ್ಚಿ ಒಂದು ವಿಷಯ ಮತ್ತೆ ಈ ವಾರವೆಲ್ಲ ಪ್ರಾರ್ಥನೆ ನಡೆದಿದೆ. ಇನ್ನೂ 7 ದಿವಸಗಳು ನಮ್ಮ ಮುಂದೆ ಇದೆ. 21 ದಿವಸದ ಉಪವಾಸ ಪ್ರಾರ್ಥನೆಯಲ್ಲಿ ಅನೇಕರು ಬಂದು ಆಶೀರ್ವಾದ ಹೊಂದಿದ್ದಾರೆ, ಭಾಗಿಯಾಗಿ ಅದ್ಭುತಗಳನ್ನು ಹೊಂದಿದ್ದಾರೆ. ಸೊ ಕೆಲವರು ಆವತ್ತೇ ಸಾಕ್ಷಿಗಳನ್ನು ಹೇಳಿದರು. ಒಂದು ವೇಳೆ ಸಾಕ್ಷಿಗಳಿಗೆ ಸಮಯ ಇದ್ದರೆ ಅನೇಕರು ಬರ್ಬೋದು. ಆದರೆ ಒಂದು ಸಾಕ್ಷಿ ಮಾತ್ರ, ನಮ್ಮ ಶ್ರೀರಾಮ್ ಅವರು ಬಂದಿದ್ದಾರೆ, ಆಮೇಲೆ ಹೇಳ್ತಾರೆ. ಹಾಗಾಗಿ ದೇವರ ಸಂದಿಯಲ್ಲಿ ಆಸಕ್ತಿಯಿಂದ ಬರೋಣ, ಶುದ್ಧವಾದ ಮನಸ್ಸಿನಿಂದ ಬರೋಣ, ಸಿದ್ಧವಾದ ಮನಸ್ಸಿನಿಂದ ಬರೋಣ. ದೇವರು ಸತ್ಯವೇದದಲ್ಲಿ ಹೇಗೆ ಅದ್ಭುತಗಳನ್ನು ಭಕ್ತರ ಜೀವಿತದಲ್ಲಿ ನಡೆಸಿದಾನೋ, ನಮ್ಮ ಜೀವಿತದಲ್ಲಿಯೂ ನಡೆಸುವುದಕ್ಕೆ ಸಿದ್ಧವಾಗಿದ್ದಾನೆ. ಹಲ್ಲೆಲೂಯಾ. ಪ್ರಾರ್ಥಿಸೋಣ. ಕಣ್ಣುಗಳನ್ನು ಮುಚ್ಚಿ ಈ ವಾರದ ಕಾರ್ಯಕ್ರಮಗಳು, ಉಪವಾಸ ಪ್ರಾರ್ಥನೆ ಮತ್ತು ದೇವರ ಸೇವೆಗೋಸ್ಕರ ಎತ್ತಲ್ಪಟ್ಟ ಕಾಣಿಕೆಗಾಗಿ ನಾವು ಪ್ರಾರ್ಥಿಸೋಣ. ಸ್ತೋತ್ರ. ಪರಲೋಕದ ನಮ್ಮ ತಂದೆಯಾದ ದೇವರೇ, ನಿಮ್ಮನ್ನು ಸ್ತುತಿಸುತ್ತೇವೆ, ಕೊಂಡಾಡುತ್ತೇವೆ, ಮಹಿಮೆ ಪಡಿಸುತ್ತೇವೆ. ದೇವರೇ, ನೀವು ಕರ್ತನೇ ಸಹಾಯ ಮಾಡಿದಂಥ, ನೀವು ಕರ್ತನೇ ದಾನವಾಗಿ ಕೊಟ್ಟಂಥ ಈ ಜೀವಕ್ಕಾಗಿ ಸ್ತೋತ್ರ, ಈ ದಿನಕ್ಕಾಗಿ ಸ್ತೋತ್ರ. ದೇವರೇ, ಮತ್ತೆ ನಿನ್ನ ಸಭೆಯಾಗಿ ಕಳೆದ 2 ವಾರಗಳು ದೇವರೇ ಸತತವಾಗಿ 10:30 3 ಗಂಟೆವರೆಗೆ ಅನೇಕ ವಿಜ್ಞಾಪನೆಗಳನ್ನು ಮಾಡುವಂತೆ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ದೇಶ ಉದ್ದೇಶ ಪ್ರಜೆಗಳು ಕ್ಷೇಮವಾಗಿರಬೇಕೆಂದು ವಿಜ್ಞಾಪನೆ ಮಾಡುವಂತೆ, ದೇವ ಜನರು ಸಭೆಗಳಲ್ಲಿ ಒಂದು ದೊಡ್ಡ ಉಜ್ಜೀವವು ಕಾಣಬೇಕೆಂದು ಪ್ರಾರ್ಥಿಸುವ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ದೇವರೇ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ. ನಿನ್ನ ನಾಮಕ್ಕೆ ವಂದನೆಗಳು. ಇನ್ನು ನಾಳೆಯಿಂದ ನಡೆಯುವಂಥ ಈ 7 ದಿವಸದಲ್ಲಿ ಸಹ ನಿನ್ನ ಬಲವಾದ ಚಲನೆ ಉಂಟಾಗಲೆಂದು ಪ್ರಾರ್ಥಿಸುತ್ತೇವೆ. ದೇವಾದಿ ದೇವನೇ, ಕಂಡು ಕರ್ತನೇ, ದೇವರೇ, ನಾವು ಕೇಳದ, ನಾವು ಕಾಣದ, ಅರಿಯದಿರುವಂಥ ಹೃದಯಗಳಲ್ಲಿ, ನಮ್ಮ ಭಾವನೆಯಲ್ಲಿ ಈ ರೀತಿಯೂ ದೇವರು ಮಾಡಬಹುದೇನೆ ಎನ್ನುವಂಥ ಮಹತ್ಕಾರ್ಯಗಳನ್ನು ಜರುಗಿಸು. ನಮ್ಮ ಜೀವಿತದಲ್ಲಿ ಮಾತ್ರವಲ್ಲ, ಕರ್ನಾಟಕದ, ನಮ್ಮ ದೇಶದ ಪ್ರತಿಯೊಂದು ಸಭೆಗಳಲ್ಲಿ ಒಂದು ದೊಡ್ಡ ಚಲನೆ, ಒಂದು ದೊಡ್ಡ ಉಜ್ಜೀವನವನ್ನು ನಾವು ನೋಡುವುದಕ್ಕೆ ದೇವರೇ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥಿಸುತ್ತಿದ್ದೇವೆ. ಈ ಕೊನೆ ದಿನಗಳಲ್ಲಿ ಅಯ್ಯಾ ಕೃಪೆ ಕೊಡೆಂದು ಪ್ರಾರ್ಥಿಸುತ್ತೇವೆ. ಮಹಿಮೆ ನಿಮಗೆ. ದೇವರೇ, ಈ ದಿನ ವಾಕ್ಯ ಪ್ರಕಟಣೆಯಲ್ಲಿ ನೀವಿದ್ದು ನಿಮ್ಮ ದಾಸರನ್ನು ಮರೆ ಮಾಡಿ ನಮ್ಮೊಟ್ಟಿಗೆ ಮಾತನಾಡಬೇಕೆಂದು ಪ್ರಾರ್ಥಿಸುತ್ತೇವೆ. ತಂದೆ ದೇವರೇ, ನಿಮ್ಮ ಸೇವೆಗಾಗಿ ಎತ್ತಲ್ಪಟ್ಟ ಕಾಣಿಕೆಗಾಗಿ ಸ್ತೋತ್ರ, ಆಶೀರ್ವದಿಸು ಎಂದು ಬೇಡಿಕೊಳ್ಳುತ್ತೇವೆ. ಸೇವೆಗಾಗಿ ಕರ್ತನ ಕೊಟ್ಟ ಪ್ರತಿಯೊಂದು ಮಕ್ಕಳನ್ನು ಆಶೀರ್ವದಿಸು, ಕೊರತೆಗಳನ್ನು ನೀಗಿಸು. ಮಹಿಮೆ ನಿನಗೆ ಸಲ್ಲಿಸುತ್ತೇವೆ ದೇವ. ಎಲ್ಲ ಮಹಿಮೆ, ಘನತೆಯು, ಪ್ರಭಾವಗಳು ನಿಮಗೇ ಸಲ್ಲಿಸುತ್ತೇವೆ. ಯೇಸು ಕ್ರಿಸ್ತ